ಮುಂದಿನ ಕ್ಷೇತ್ರ ಹರಿಹರ ಹರಿಹರದಲ್ಲಿ ಬಿಪಿ ಹರೀಶ್ ಚಂದ್ರಶೇಖರ್ ಪೂಜಾರ್ ಮತ್ತು ವೀರೇಶ್ ಹನಗವಾಡಿ ಮೂರ್ ಜನರ ಹೆಸರು ಜೋರಾಗಿ ಓಡಾಡ್ತಾ ಇದೆ ಬಿಜೆಪಿಯಲ್ಲಿ ಚಂದ್ರಶೇಖರ್ ಪೂಜಾರು ಒಂದಷ್ಟು ಕ್ಷೇತ್ರದಲ್ಲಿ ತುಂಬಾನೇ ಜೋರಾಗಿ ವಿಜೃಂಭಿಸ್ತಾ ಇದ್ದಾರೆ ಫ್ಲೆಕ್ಸು ಕಟೋಟ್ ಎಲ್ಲ ಭಾರಿ ಜೋರಾಗಿ ಹಬ್ಬ ಹರಿದಿನಗಳಲ್ಲಿ ಏನು ಕಾಂಗ್ರೆಸ್ ಅಲ್ಲಿ ರಾಮಪ್ಪ ಜೆಡಿಎಸ್ ಅಲ್ಲಿ ಶಿವಶಂಕರ್ ಇಲ್ಲಿ ವಾರ್ ಬಿಟ್ವೀನ್ ಶಿವಶಂಕರ್ ಇಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿ ಬಿಪಿ ಹರೀಶ್ ಬಿಜೆಪಿ ಹೌದು ಹೀರೋ ಆಗಿ ಮಿಂಚ್ ಬಿಟ್ರು ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ನಾನು ಯಾವ ಪಾರ್ಟಿಲ್ ಇದ್ರ ಟಾಂಗ್ಗೆ ರಾಮಪ್ಪ ಅವ್ರನ್ನ ಗೆಲ್ಸದ್ರು ಗೆಲ್ಸದ್ರು ಹದ್ ಹೌದು ಆಮೇಲೆ ರಾಮಪ್ಪ ಅವರು ಗೆಲ್ಸದ್ರು ಹದಿನೆಂಟರಲ್ಲಿ ಈಗ ರಾಮಪ್ಪ ಸೆಟ್ಟಿಂಗ್ ಎಮ್ ಎಲ್ ಹೌದು ಜೆಡಿಎಸ್ ಶಿವಶಂಕರ್ ಶಿವಶಂಕರ್ ತನ್ನದೇ ಆದಂತ ಹೋಲ್ಡ್ ಯಾರ್ದೋ ಬಲದ್ಮೇಲೆ ರಾಜಕೀಯ ಮಾಡ್ತಿಲ್ಲ ಶಿವಶಂಕರ್ ಕುಮಾರಸ್ವಾಮಿ ಬಲದ ಮೇಲೋ ದೇವೇಗೌಡರು ಬದ್ಮೇಲೋ ಕರ್ತಾ ಬಲದ ಮೇಲೆ ಶಿವಶಂಕರ್ ರಾಜಕಾರಣ ಹೌದು ಶಿವಶಂಕರ್ ಟೇಕ್ ಆಫ್ ಆಗಿಲ್ಲ ಅನ್ಕೋತಿದೆ ಈಗ ಟೇಕ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಲೆಕ್ಕಾಚಾರ ಇಟ್ಕೊಂಡು ಬಿಜೆಪಿ ಯಾರ್ಯಾರು ಅಸಮಾಧಾನ ಇತ್ತಲ್ಲ ಲಿಂಗಾಯತ ಜಾಸ್ತಿ ಇದೆ ಬಿಜೆಪಿ ಆ ಮಟ್ಟ ಟೇಕ್ ಆಫ್ ಆಗಬೇಕಲ್ಲ ಲಿಂಗಾಯತ ಸಮುದಾಯದ ಮತಗಳು ಜೆಡಿಎಸ್ ಕಡೆ ದೊಡ್ಡ ಮಟ್ಟಕ್ಕೆ ಶಿಫ್ಟ್ ಆಗ್ತಾ ಇದೆ ಇದು ಪ್ಲಸ್ ಆಗೋದು ಶಿವಶಂಕರ್ಗೆ ಕಾಂಗ್ರೆಸ್ ಹೌದು ಅದ್ ಬೇರೆ ಕಾರಣಕ್ಕೋಸ್ಕರ ಸೊ ಇಲ್ಲೇನು ಅಂತಂದ್ರೆ ಶಿವಶಂಕರ್ ಆಕ್ಟಿವ್ ಆಗಿ ಲೆಕ್ಕಾಚಾರ ಹರೀಶ್ ರಾಮಪ್ಪ ಶಿವಶಂಕರ್ ಅಂದಾಗ ಶಿವಶಂಕರ್ ಬಿಜೆಪಿ ಗೊಂದಲ ನಮ್ಮಪ್ಪ ಅಲ್ಲೂ ಕೂಡ ಕೂಡ ಜೆಡಿಎಸ್ ಒಬ್ಬರೇ ಶಿವಶಂಕರ್ ಹೇ ಯಾವ್ದೇ ತರಲೇತಾ ಪತ್ರ ಆ ಚುನಾವಣೆ ಹತ್ರ ಬಂದಾಗ ಶಿವಶಂಕರ್ ಬೇರೆ ಸ್ಟ್ರಾಟಜಿನ ಮೂವ್ ಮಾಡ್ತಿದ್ದಾರೆ ಗ್ರೌಂಡ್ ಅಲ್ಲಿ ಕೂಡ ಈ ಕಡೆ ತಿರುಗ್ತಾ ಇದಾರೆ ಶಿವಶಂಕರ್ ಹರಿಹರ್ದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ನ ಶಿವಶಂಕರ್ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ